ಹಲೋ ಫ್ರೆಂಡ್ಸ್, ನೀವು ಟಗರು ಫಾರ್ಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇದೆ ಕಡ್ಲಿ ಗಿಡ, ಇದೆ ಇದಕ್ಕೊಂದು ಹೊಸ ಟೈಪ್ ರೋಗ ಬಂದೈತಿ. ನೋಡ್ಬೋದು ನೀವು ಇಲ್ಲಿ ಜಿಗಿ ಅಂತೇಳಿ ಕೆಂಪು, ಇದು ಹೆಂಗೈತಿ ಅಂದ್ರೆ ಹುರುಮನ್ಸ್ ಹತ್ತಿದಂಗೆ ಹತ್ತದಿದೆ. ನೋಡ್ಬೋದು ಇಲ್ಲಿ ಜುಮ್ ಆಗತ್ತೆ ತೋರ್ಸಂತ. ಈ ಟೈಪ್ ಕೆಂಪು ಎತ್ತುಗಳಿಗೆ ಹುರುಮನ್ಸ್ ಹಚ್ತಾರಲ್ಲ, ಜುಮ್ ಆಗತ್ತಿಲ್ಲ ಅದು. ಹಾಂ, ಇಲ್ಲಿ ನೋಡ್ಬೋದು ಕೆಂಪು ಎತ್ತುಗಳಿಗೆ ಹಚ್ತಾರಲ್ಲ ಹುರುಮಂಜ, ಆ ಟೈಪ್ ಜಿಗಿ ಬಿದೈತಿ. ಇದೆ ಇಡೀ ಒಂದು ಎಕರೆಕ್ಕೆಲ್ಲ ಹೂವು ಕಾಯಿ ಎಲ್ಲ ಸತ್ಯನಾಶ ಆಗೋಗೈತಿ. ನೋಡ್ಬೋದು ಫ್ರೆಂಡ್ಸ್, ನೀವು ಕಡೆ ಈ ಕಡೆ ಅಂತೂ ಪೂರ ಒಣಗೈತಿ, ಈ ಕಡೆ ಒಂದು ಚೂರು ಉಳ್ದೈತಿ, ಅದಕ್ಕೆ ನೀರು ಬಿಡತ್ತೀವಿ. ಏನಾಕತ್ತೆ ನೋಡ್ಬೇಕು ರಿಸಲ್ಟ್ ಅಂತ. ಔಷಧ ಕೂಡ ಹೊಡೆದೇವು ಆದರೂ ಕಂಟ್ರೋಲ್ ಆಗಿಲ್ಲ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಕಾಲು ಸದ ನೋಡ್ಬೋದು, ನಂದು ಒಳಗೆ ತಿರುಗಾಡಂತ ಕಾಲು ಹೆಂಗಾಗಿರ್ಬೋದು, ಎಲ್ಲ ಕೆಂಪು ಗುಲಾಲ್ ಟೈಪ್ ಆಗಿಬಿಡತ್ತೆ ಕಾಲು. ಇದೊಂದು ಹೊಸ ಟೈಪ್ ರೋಗ ಅನ್ನಿಸ್ಬೋದು. ಕಡ್ಲಿ ಗಿಡಕ್ಕೆ ನೀರು ಕೂಡ ನೋಡ್ರಿ ಫ್ರೆಂಡ್ಸ್, ಇಲ್ಲಿ ನೀರು ಸದ ಕೆಂಪು ಎಳ್ಕೊಂಡು ಹೊಂಟೈತಿ. ಹಾಂ, ರೋಗ ಭಾಳ ಭಾಳ ಸ್ಪೀಡ್ ಗ್ರೋತ್ ಐತಿ ಇದು ರೋಗ ಮಾತ್ರ. ಇಲ್ಲಿ ನೋಡ್ಬೋದಲ್ಲ ಯಾವ ಟೈಪ್ ಐತೆ ರೋಗ. ಔಷಧ ಕಂಟ್ರೋಲ್ ಯಾವುದಕ್ಕೂ ಆಗಲಿಲ್ಲ, ಇದು ಅಡ್ವಾನ್ಸ್ ಕಂಟ್ರೋಲ್ ಮಾಡ್ಬೇಕಿದ್ದಾನೆ, ಆದರೆ ಗೊತ್ತಾಗಂಗಿಲ್ಲ ಇದು ಹೆಂಗೆ ಬರ್ತೈತೆ ಅನ್ನೋದು. ಒಮ್ಮೆ ಸಡನ್ಲಿ ಈ ಸಲ ಭಾಳ ರೈತರಿಗೆಲ್ಲ ಹಾನಿ ಮಾಡೈತಿ ಈ ಜಿಗಿ ಬಿದ್ದ ಕಡಲೆ. ಏನು ಲೇಟಾಗಿ ಏನು ಹಾಕಿರೋ ಅವ್ರಿಗೆಲ್ಲ ಇದನ್ನಾಗೈತಿ. ಮೊದಲು ಯಾರು ಹಾಕಿ ಮುಂಗಾರು ಹಾಕ್ಯಾರ ಅವರೆಲ್ಲ ದಾಟೋದು, ಇಲ್ಲಿ ಲಾಸ್ಟ್ ಹಾಕೋದಾರ ನೋಡಿ ಬಿಡ್ತು. ಹಿಂಗಾಗೈತೆ ಫ್ರೆಂಡ್ಸ್, ಇದು ಸರ್ ನಿಮ್ಮ ಮಾಹಿತಿ ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಮತ್ತು ಯಾವ ಥರ ವೀಡಿಯೋ ಬೇಕಂತ ಕಮೆಂಟ್ ಮಾಡಿ ಫ್ರೆಂಡ್ಸ್.